ಎಲ್ಗೋಗ್ತಿದೀವ? ಹೇಳ್ತೀನಿ ಬಾರೋ. ಲೇ, ಫ್ರೆಂಡ್ಸ್ನ ಯಾರಾದ್ರೂ ಪಬ್ಸ್ಗೆ ಪಾರ್ಟಿಗೆ ಕರ್ಕೊಂಡು ಹೋಗ್ತೇನೆ, ನೀನ್ ನೋಡಿದ್ರೆ ಪ್ರಾಬ್ಲಮ್ಸ್ ಕರ್ಕೊಂಡು ಹೋಗ್ತಿದ್ಯ. ನಿನ್ ಜೊತೆ ಬರ್ಬೇಕಂದ್ರೆ ಯಾವಾಗ ಯಾರು ಹಿಡ್ಕೊಂತಾರೆ ಅಂತ ಭಯ ಆಗುತ್ತಪ್ಪ. ಆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಕ್ಕೆ ಹೋಗ್ತಾ ಇರೋದು. ಅಂದ್ರೆ ಮತ್ತೆ ಸಾಲ ಮಾಡ್ಬೇಕಾ? ಹೌದು. ಲೇ, ನಮ್ ಪ್ರಾಬ್ಲಮ್ಸ್ ಎಲ್ಲ ತೀರ್ಬೇಕು ಅಂದ್ರೆ ಅಟ್ಲೀಸ್ಟ್ 25 ಲಕ್ಷ ಆದ್ರೂ ಬೇಕಲ್ವೋ? ಸಂಪಾದನೆ ಮಾಡೋನಿಗೆ 25 ಲಕ್ಷ ಅಂದ್ರೆ ಬಿಗ್ ಅಮೌಂಟ್. ಸಾಲ ಮಾಡೋನಿಗೆ ಏನಿದೆಯೋ ಬದನೆಕಾಯಿ. ನಿಂಗ ಸಾಲ ಕೊಡೋನಿ ಭೂಮಿ ಮೇಲೆ ಇರ್ತಾನಂತೀಯ? ರಾಜಾಜಿನಗರದಲ್ಲಿ ಒಬ್ಬ ಇದ್ದಾನೆ. ನಿಂಗ್ ಸಾಲ ಕೊಡ್ತಿದ್ದಾನೆ ಅಂದ್ರೆ ಅವ್ನ ಟೈಮ್ ಸರಿ ಇಲ್ಲ ಅನ್ಸುತ್ತೆ. ಅವನ ಹೆಸರೇನು? ಸಾಲ ಮಾಡ್ಬೇಕಾದ್ರೆ ದಿನಾ ನಮ್ಮ ಮನೆ ಸುತ್ತ ಇದ್ದಲ್ಲಪ್ಪ. ಈಗ ನಾನ್ ಕೇಳ್ತಾ ಇದ್ರೆ ದಿನಾ ನಿಮ್ ಮನೆ ಸುತ್ತಿಸ್ತಾ ಇದೀಯಾ? ತಪ್ಪಲ್ವ ತಮ್ಮ, ಮುಳುಗು. ತಪ್ಪಲ್ಲ ಅಮ್ಮ. ಜಾಸ್ತಿ ಹೊತ್ತು ಮುಳುಗ್ತಾ ಇದೆ ನೀರಲ್ಲಿ. 2-3 ನಿಮಿಷ ಆಯ್ತಲ್ಲ. ನಮಸ್ತೆ ಸರ್. ಅಣ್ಣ ಅಣ್ಣ ಅಂತ ಕೇಳಿ ಕೇಳಿ ಸಾಕಾಗ್ಬಿಟ್ಟಿದೆ ತಮ್ಮ. ಸಾರ್ ಅಂತಂದ್ಮೇಲೆ ತುಂಬಾ ಖುಷಿ ಆಗೋಯ್ತು. ಬಂದು ಕೂತ್ಕೊಳ್ತಮ್ಮಂದ್ರೆ ಪರವಾಗಿಲ್ಲ ಸರ್. ಸರ್, ನಾವು ಸಾಲ ತಗೊಳಕ್ ಬಂದಿದೀವಿ. ಗೊತ್ತು ತಮ್ಮ, ಕಸ್ಟಮರ್ಸೇ ನಮ್ ದೇವ್ರು. ಎಷ್ಟು ಬೇಕಾಗಿತ್ತು? 25 ಲಕ್ಷ ಸರ್. 25 ಲಕ್ಷ ಸಾಕಾಗುತ್ತಾ ತಮ್ಮ? ಅಂದ್ರೆ ಸರ್, ನಮ್ಮ ಹತ್ರ ಶೂರಿಟಿ ಏನೂ ಇಲ್ಲ. ಪರವಾಗಿಲ್ಲ ತಮ್ಮ, ಹೆಬ್ಬೆರಳಿದ್ಯಾ? ಒಂದು ಹೆಬ್ಬೆರಳಿಗೆ 25 ಲಕ್ಷ? ಎರಡಿದೆ ಸರ್. ಸದ್ಯಕ್ಕೆ ಒಂದು ಸಾಕು ತಮ್ಮಂದ್ರೆ, ನಡೀರಿ ಹೋಗೋಣ. ಎಲ್ಲಿಗೆ ಸರ್? ಹೆಬ್ಬೆಟ್ಟ ಹಾಕಕ್ಕೆ ತಮ್ಮಂದ್ರೆ ಬನ್ನಿ. ತಪ್ಪಾಯ್ತಣ್ಣ, ದುಡ್ಡು ಕಟ್ಟಕ್ಕೆ ಸ್ವಲ್ಪ ಟೈಮ್ ಕೊಡಿ. ಈ ವಿಷಯ ನಾನು ಬರೋಕ್ಕಿಂತ ಮುಂಚೆ ಹೇಳಬೇಕು. ನಾನು ಬಂದಿದ್ದೀನಿ ಅಂದರೆ ನಿನ್ನ ಟೈಮ್ ಆಗೋಗಿದೆ ಅಂತ ಅರ್ಥ. ಅಣ್ಣ ಅಣ್ಣ ಬೇಡಣ, ಅಣ್ಣ ಅಣ್ಣ ಬೇಡಣ, ಅಣ್ಣ 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 ಪ್ಲೀಸ್ ಅಣ್ಣ ಪ್ಲೀಸ್. ಏಯ್ ಅಣ್ಣ ಹೇಳು, ಆ ಮೂರರಲ್ಲಿ ಯಾವುದರಿಂದ ಸಾಯ್ತೀಯ? ಚಾಯ್ಸ್ ಈಸ್ ಯುವರ್ಸ್. ಅಣ್ಣ ಅಣ್ಣ ಬೇಡ ಅಂತ ಹೇಳಣ್ಣ ಪ್ಲೀಸ್ ಅಣ್ಣ. ಅಯ್ಯ ಅಯ್ಯ ತಗೊಳ್ಳಿ ಅಯ್ಯ. ಎಷ್ಟವ್ವ? 25 ಲಕ್ಷ. ಬಡ್ಡಿ ಇಲ್ಲವ? ಇಲ್ಲ ಅಯ್ಯ. ಬಡ್ಡಿ ಇಲ್ವಾ? ಪರವಾಗಿಲ್ಲವ, ನಿನ್ ಗಂಡನ ಹತ್ರನೇ ಬಡ್ಡಿ ತಗೋತೀನಿ. ಲೇ ತಮ್ಮ, ಈ ತಮ್ಮನ ಹತ್ರ ಬಡ್ಡಿ ತಗೋ. ತಗೊಂಡಿದ್ದೀನಿ. 25 ಲಕ್ಷ ಸರಿ ಕೊಡುವಾಗ ಬಡ್ಡಿ ಸಮೇತ. ಆ ತಮ್ಮನ ಫ್ರೆಂಡ್ ಹತ್ರ ಫಾರ್ಮಾಲಿಟೀಸ್ ತಗೊಳ್ಳಿ. ಎಷ್ಟು ಬೇಕಾದ್ರೆ ತಗೊಳ್ಳಿ. ಏನಿದು? ಏ, ತಗೊಂಡಿದ್ದು ಅವನಲ್ವಾ? ನನ್ಗೇನು ಸಂಬಂಧ? ದುಡ್ಡು ಅವನು ಕೊಟ್ಟು ಫಿಂಗರ್ ಪ್ರಿಂಟ್ ನನ್ ತಗೊಂಡಿದ್ದೀರಲ್ವಾ ಸರ್? ಪ್ರಾಣ ಸ್ನೇಹಿತಲ್ವಾ ತಮ್ಮ. ಯಾವನ್ಗೆ? ನಿನ್ ಫ್ರೆಂಡ್ಗೆ ತಮ್ಮ. ಹೌದಲ್ವೇನೋ? ರಾಜಸಂ ರಾಜೇಶ ಆದ ನಾನು. ನನ್ನ ಫ್ರೆಂಡು ಸಾಲ ತಗೊಂಡಿದ್ದಾನೆ. ಆ ಸಾಲವನ್ನು ಅವನು ತೀರಿಸಲಿಲ್ಲ ಅಂದ್ರೆ ನಾನೇ ತೀರಿಸ್ತೀನಿ ಅಂತ, ತೀರಿಸದೆ ಹೋದ್ರೆ ಮಾತ್ರ ನನ್ನ ಪ್ರಾಣ ತ್ಯಾಗಕ್ಕಾದ್ರೂ ಸಿದ್ಧವಾಗಿರ್ತೀನಿ ಅಂತ ಮೆಜೆಸ್ಟಿಕ್ ಅಣ್ಣಮ್ಮ ತಾಯಿ ಸಾಕ್ಷಿಯಾಗಿ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಅಂತ ನಿನ್ನ ಹೆಸರಲ್ಲಿ ಬರೆಸ್ಕೊಂಡಿರೋ ಪ್ರಾಮಿಸರ್ ನೋಟ್ ತಮ್ಮ. ಹ್ಯಾಪಿಯಾಗಿ ಹೋಗ್ಬಾ. ಇದು 1 ಮಂತ್ ಇಂಟ್ರೆಸ್ಟ್, 2 ತಿಂಗಳು ಆದ್ಮೇಲೆ ಕಾಣಿಸ್ಕೊತೀನಿ. ಓಕೆನಾ? ಸಂತೋಷ ತಮ್ಮ. ಇನ್ನೂ 2 ತಿಂಗಳು ಟೈಮ್ ಇದೆ ಬಾರೋ. ಲೇಡೀಸ್ ಅಂಡ್ ವರ್ಕ್ ಮ್ಯಾನ್ಸ್, ನಿಮ್ಗೆ ಕೊಡಬೇಕಾಗಿರೋ ಸಾಲ ತೀರಿಸ್ತಾ ಇದ್ದೀನಿ. ಏನಾದರೂ ಬ್ಯಾಲೆನ್ಸ್ ಇದ್ರೆ ಚೀನಾ ಅನ್ನೋ ಶೀಟಲ್ಲಿ ಬರ್ಕೊಳ್ಳಿ. ಏಯ್ ತಗೊಳ. ಕೇಳ್ ಕತಮ್, ದುಕಾನ್ ಬಂದ್. ಇನ್ನು ಎಷ್ಟು ಮಿಕ್ಕಿದ್ಯೋ? ಇದು ಮಿಕ್ಕಿದ್ಯೋ? ಅಯ್ಯಯ್ಯೋ ಅಷ್ಟಾ? ಇದು ಅನ್ಕೊಂಡ್ರ ಥೂ, ನಾಳೆಯಿಂದ ನನ್ ಗತಿ ಏನು? ಇವಾಗ ಏನಿಲ್ಲ ನಮ್ಮ ಹತ್ರ, ತಗೋನ ಹತ್ರ ಕೊಡ್ತೀವಿ. ನಾಳೆ ಕೊಡ್ತೀವಿ ಬಿಡು. ನಾಳೆ ಕೊಡ್ತೀವಿ ಬಿಡು.